ಮುಖಂಡರಿಗೆ ಸೋದರ ಸೋದರಿಗಳೇ ಮುಖಂಡಗಳೇ ಬಂಧು ಭಗಿನಿಯರೇ ಮಾಧ್ಯಮ ಮಿತ್ರರೇ ನಾವೆಲ್ಲ ಈ ದೇಶದ 72ನೇ ಗಣರಾಜ್ಯೋತ್ಸವ ದಿನ ಬಹಳ ಸಂಭ್ರಮದಿಂದ ನಾವೆಲ್ಲ ಆಚರಣೆಯನ್ನು ಮಾಡ್ತಾ ಇದ್ದೇವೆ 200 ವರ್ಷಗಳ ಹಿಂದೆ ಬ್ರಿಟಿಷರ ಆಳ್ವಿಕೆಯ ನಂತರ ಭಾರತ ತನ್ನ ಸಂವಿಧಾನದ ಅಂಗೀಕಾರ ಮಾಡಿ ಗಣತಂತ್ರ ರಾಷ್ಟ್ರವಾದ ಪವಿತ್ರವಾದಂತ ದಿನ ಇವತ್ತು ಇವತ್ತು ನಾವೆಲ್ಲ ಒಕ್ಕೂಟದ ಪರಿಕಲ್ಪನೆಯೊಂದಿಗೆ ಸಂವಿಧಾನಿಕ ಭಾರತಕ್ಕೆ ಗಣತಂತ್ರ ರಾಷ್ಟ್ರವಾಗಿ 7 ದಶಕಗಳ ಸಂಭ್ರಮ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಭಾರತದ ಪ್ರಜೆಗಳಾದಂತ ನಾವುಗಳು ಸೋದರತೆ ಸಮಾನತೆ ಆಧಾರದ ಮೇಲೆ ಲಿಂಗ ವರ್ಣ ಜಾತಿ ಧರ್ಮ ಭೇದ ಎಲ್ಲ ಮರೆತು ಪ್ರಜಾಪ್ರಭುತ್ವದ ಪ್ರಜಾತಂತ್ರ ಸಮಾಜಿ ಗಣರಾಜ್ಯವನ್ನಾಗಿ ಸ್ಥಾಪಿಸಿರುತ್ತೇವೆ ನಾವೆಲ್ಲ ಕೂಡ ಸಂವಿಧಾನದಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಈ ಗಣರಾಜ್ಯದ ಮಹತ್ವವನ್ನು ನಾವೆಲ್ಲ ನಮ್ಮ ಬದುಕಿನಲ್ಲಿ ನಾವೆಲ್ಲ ಅರ್ಪಿಸಿಕೊಂಡಿದ್ದೇವೆ ಸ್ವಾತಂತ್ರ್ಯಕ್ಕೋಸ್ಕರ ನಡೆದಂತ ಸಂಗ್ರಾಮದಲ್ಲಿ ಹೋರಾಟದಲ್ಲಿ ಎಲ್ಲ ಜಾತಿಯ ಬಂಧುಗಳು ಅವರು ಮಾಡಿದಂತ ತ್ಯಾಗ ಬಲಿದಾನ ಹೋರಾಟ ಬ್ರಿಟಿಷರ ಲಾಟಿಗೆ ಗೂಟಿಗೆ ಬುಲೆಟ್ಗೆ ಗುಂಡೇಟ್ಗೆ ಎಲ್ಲದಕ್ಕೂ ಕೂಡ ಬಡಿದಾಡಿ ಇವತ್ತು ನಮ್ಮೆಲ್ಲರೂ ಕೂಡ ಇಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದು ಆ ದಿನಗಳ ಇತಿಹಾಸ ಇವತ್ತು ಸಾಕ್ಷಿಯಾಗಿ ನಿಂತುಕೊಂಡಿದೆ ತುಂಡು ತುಂಡಾಗಿ ಭಾರತದಲ್ಲಿ ಉಳಿದ ಭಾರತದಲ್ಲಿ ಬೇಕಾದಷ್ಟು ಸಮಸ್ಯೆಗಳನ್ನು ಜಾತಿಗಳನ್ನು ವಿಭಜನೆ ಮಾಡಿ ಇನ್ನು ಅನೇಕ ನಮ್ಮ ಭಾರತದ ಐಕ್ಯತೆಗೆ ನಮ್ಮ ಭಾವನೆಗೆ ಬೇಕಾದಷ್ಟು ಸಮಸ್ಯೆಗಳನ್ನು ಉಂಟಾಗಿದ್ದನ್ನು ಕೂಡ ನಾವೆಲ್ಲ ಗಮನಿಸ್ತಾ ಇದ್ದೇವೆ ಇವತ್ತು ಅನೇಕ ಗಣರಾಜ್ಯದ ನಂತರ 70 ವರ್ಷಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ನಾವೆಲ್ಲ ಗಮನಿಸಿದ್ದೇವೆ ಭೂಮಿಗಳನ್ನು ಒಳಗಿದ್ದನ್ನು ಬಗೆಹರಿಸಿದ್ದೇವೆ ನೆರೆಯವರ ಜೊತೆಯಲ್ಲಿ ಯುದ್ಧವನ್ನು ನಾವೆಲ್ಲ ಮಾಡಿದ್ದೇವೆ ಗೆದ್ದಿದ್ದೇವೆ ಪ್ರಗತಿಯನ್ನು ನೋಡಿದ್ದೇವೆ ವೇಗದ ಮಟ್ಟದಲ್ಲಿ ಭಾರತವನ್ನು ಇಡೀ ರಾಷ್ಟ್ರ ತೆಗೆದುಕೊಂಡು ಹೋಗಿದೆ ದೇಶದಲ್ಲಿ ಮತ್ತು ಕೃಷಿ ಮತ್ತು ಕೈಗಾರಿಕೆಗೆ ನಡುವೆ ಸಮತೋಲನ ಮಾಡಬೇಕೆಂದು ನಮ್ಮ ರಾಷ್ಟ್ರದ ನಾಯಕರುಗಳು ಈಗಾಗಲೇ ಬೇಕಾದಷ್ಟು ಬದಲಾವಣೆಗಳನ್ನು ಕಳೆದ 70 ವರ್ಷಗಳಲ್ಲಿ ಮಾಡಿದ್ದನ್ನು ಇಡೀ ಭಾರತ ಮತ್ತು ವಿಶ್ವ ಗಮನಿಸಿದೆ ದೇಶಭಕ್ತಿ ಕೇವಲ 2 ದಿನ ಸ್ಮರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ನಿತ್ಯ ಜೀವನದಲ್ಲಿ ದೇಶಭಕ್ತಿ ಆಗಬೇಕು ಯುದ್ಧ ನಡೆದಾಗ ಪ್ರಕೃತಿ ವಿಕೋಪ ಬಂದಾಗ ಮತ್ತು ಅನೇಕ ಸಂದರ್ಭದಲ್ಲಿ ಕ್ರೀಡಾ ಚಟುವಟಿಕೆಗಳು ನಡೆದಾಗ ಮಾತ್ರ ನಮ್ಮ ದೇಶ ಅಭಿಮಾನ ಒಂದಾಗಿರಬಾರದು ಪ್ರತಿದಿನ ಕೂಡ ನಮ್ಮ ಮಕ್ಕಳಲ್ಲಿ ಯುವಜನತೆಯಲ್ಲಿ ದೇಶ ಅಭಿಮಾನದ ಪ್ರಜ್ಞೆಯನ್ನು ಮೂಡಿಸಲು ನಾವೆಲ್ಲ ಕೂಡ ಸಂಘ ಸಂಸ್ಥೆಗಳು ಪಕ್ಷಗಳು ಶಿಕ್ಷಣ ಸಂಸ್ಥೆಗಳು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಶ್ರಮ ವಹಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಗಣರಾಜ್ಯೋತ್ಸವ ಸ್ವಾತಂತ್ರ್ಯೋತ್ಸವ ಇಂದು ಕೇವಲ ಸರ್ಕಾರಿ ಕಾರ್ಯಕ್ರಮ ಆಗದೆ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಬದಲಾವಣೆ ಆಗಬೇಕಾಗಿದ್ದು ನಮ್ಮ ಕರ್ತವ್ಯ ನಮ್ಮ ಧಾರ್ಮಿಕ ಹಬ್ಬದ ಹರಿದಿನಗಳು ಹೇಗೆ ಸಂತೋಷದಿಂದ ಸಡಗರದಿಂದ ಆಚರಿಸುತ್ತೀಯೋ ಹಾಗೆ ರಾಷ್ಟ್ರೀಯ ಹಬ್ಬಗಳನ್ನು ಕೂಡ ನಾವು ಇದೇ ರೀತಿ ಬಹಳ ಸಂತೋಷದಿಂದ ದೇಶ ಪ್ರೇಮವನ್ನು ಮೂಡಿಸುವಂಥ ಒಂದು ಪವಿತ್ರವಾದಂಥ ನಿಯಮವನ್ನು ಪಾಲನೆ ಮಾಡಿಕೊಂಡು ನಾವೆಲ್ಲ ಸೇರಿ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ ಈ ರಾಷ್ಟ್ರದಲ್ಲಿ ಇವತ್ತೆಲ್ಲ ನಾವೆಲ್ಲ ಗಮನಿಸ್ತಾ ಇದ್ದೇವೆ ಇಡೀ ರಾಷ್ಟ್ರ ಕೌಲ್ದಾರಿಗೆ ಇವತ್ತು ಹೊರಟಿದೆ
ಇವತ್ತು ಕಳೆದ ಒಂದು ವರ್ಷದಿಂದ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ವಿಚಾರದಲ್ಲಿ ಬೇಕಾದಷ್ಟು ರಾಷ್ಟ್ರದ ಉದ್ದ ಅಗಲಕ್ಕೂ ಕೂಡ ಹೋರಾಟಗಳನ್ನು ನಡೀತಾ ಇರೋದು ನಾವೆಲ್ಲ ಗಮನಿಸಿದ್ದೇವೆ ನಮ್ಮ ಭಾರತೀಯರು ಅನ್ಕೊಳ್ಳಿಕ್ಕೆ ತನ್ನ ವೈಯಕ್ತಿಕವಾದಂತ ಗುರುತುಗಳನ್ನು ಕೊಡಲಿಕ್ಕೆ ಕೂಡ ಈ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿರೋದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇವತ್ತು ಇಡೀ ದೇಶದ ಉದ್ದಗಳು ಕೂಡ ಹೋರಾಟ ನಡೆದಿದ್ದು ನಾವೆಲ್ಲ ಗಮನಿಸಿದ್ದೇವೆ ಸ್ವಾತಂತ್ರ್ಯ ಬಂದ ನಂತರ ಮೊದಲನೇ ಬಾರಿಗೆ ಇವತ್ತು ದೇಶದ ಉದ್ದಗಳಿಗೂ ಕೂಡ ಆಂದೋಳನದ ರೀತಿಯಲ್ಲಿ ತನ್ನ ವೈಯಕ್ತಿಕವಾದಂತಹ ಗುಣವನ್ನು ಗುರುತಿಸಿಕೊಳ್ಳಿಕ್ಕೋಸ್ಕರ ರಸ್ತೆಗೆ ಜನ ಇಳಿದು ಹೋರಾಟವನ್ನು ಮಾಡಿದ್ದು ಕೂಡ ನಾವು ಗಮನಿಸಿದ್ದೇವೆ ಇವತ್ತು ಕೂಡ ಅದೇ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇವತ್ತು ನಾವೆಲ್ಲ ರೈತರು ತಮ್ಮಗಳು ಬೀದಿಗಿಳಿದು ಇಡೀ ದೇಶದ ಉದ್ದಗಳು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅನ್ನದಾತನಿಗೆ ಕೃಷಿಕನಿಗೆ ನಾವೆಲ್ಲ ರಕ್ಷಣೆಯನ್ನು ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇವತ್ತು ಇಂಥ ಸಂದರ್ಭದಲ್ಲಿ ಇಡೀ ಭಾರತ ಇವತ್ತು ಅನ್ನದಾತನ ಜೊತೆಯಲ್ಲಿ ನಿಂತ್ಕೊಳ್ಬೇಕಾದ್ದು ಅನಿವಾರ್ಯತೆ ಬಂದಿದೆ ನಮ್ಮ ಸಂಸತ್ನಲ್ಲಿ ಇಡೀ ರಾಷ್ಟ್ರಕ್ಕೆ ಬಹಳ ದೊಡ್ಡ ಪ್ರಜಾಪ್ರಭುತ್ವ ಅಂತ ಹೇಳಿ ಒಂದು ಇತಿಹಾಸ ಪುಟ ಬರ್ಕೊಂಡು ಬಂದಿದೆ ಬಹುಶಃ ಇಡೀ ರಾಷ್ಟ್ರದ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಅತಿ ಹೆಚ್ಚು ಗೌರವವನ್ನು ಕೊಟ್ಟಿದ್ದು ನಾವೆಲ್ಲ ಗಮನಿಸಿದ್ದೇವೆ ಇಂಥ ಸಂಸತ್ನಲ್ಲಿ ಯಾವುದೇ ಚರ್ಚೆ ಮಾಡದೆ ಏಕಪಕ್ಷೀಯವಾಗಿ ಕಾಯ್ದೆಗಳನ್ನು ಅನುಮೋದನೆ ಮಾಡ್ತಿರೋದು ಕೂಡ ಇಡೀ ಭಾರತ ಇದನ್ನ ಗಮನಿಸಿದೆ ಸೊ ಇದನ್ನ ಪ್ರತಿಭಟಿಸುವಂತ ರೈತರು ಕಾರ್ಮಿಕರು ಎಲ್ಲ ಧರ್ಮದ ಮುಖಂಡರುಗಳು ಯುವಕರು ಎಲ್ಲ ಕೂಡ ಇವತ್ತು ಈ ಹೋರಾಟಕ್ಕೆ ಮುಂದಕ್ಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಇದೇ ರೀತಿ ನಮ್ಮ ಸಂವಿಧಾನಕ್ಕೂ ಕೂಡ ಇವತ್ತು ವಿರೋಧಿ ಆಗಿ ಭಾವನೆಯನ್ನ ಹೊರಗಡೆ ಬರ್ತಾ ಇರೋದು ಕೂಡ ಇಂದಿನ ದಿನದಿಂದ ನಾವೆಲ್ಲ ಈ ಕಳೆದ ಒಂದೂವರೆ ಎರಡು ಮೂರು ವರ್ಷದಿಂದ ನಾವು ಗಮನಿಸ್ತಾ ಇದ್ದೇವೆ ಇಂದು ದೇಶದಲ್ಲಿ ದೆಹಲಿಯಲ್ಲಿ ಲಕ್ಷಾಂತರ ರೈತರು ರಾಜ್ಯದಲ್ಲಿ ಸಾವಿರಾರು ರೈತರು ಟ್ರ್ಯಾಕ್ಟರ್ಗಳನ್ನ ರ್ಯಾಲಿಯನ್ನ ಮಾಡಿ ತಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದಾರೆ ರಸ್ತೆಗಿಳಿತಾ ಇದ್ದಾರೆ ನಾವೆಲ್ಲ ಮಾಧ್ಯಮದಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೇವೆ ಮಾಧ್ಯಮ ಎಷ್ಟು ತೋರಿಸ್ತಾ ಇದೆಯೋ ಬಿಡ್ತಾ ಇದೆಯೋ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಟ್ರ್ಯಾಕ್ಟರ್ ಅನ್ನು ಹೊಂದ್ಕೊಂಡು ದೆಹಲಿ ಸುತ್ತಮುತ್ತಲು ಸುಮಾರು 42 ಕಿಲೋಮೀಟರ್ ಉದ್ದಕ್ಕೆ ರೈತರು ನಿಂತಿದ್ದನ್ನ ವಿಚಾರವನ್ನ ಇವತ್ತು ನಾವು ಮಾಧ್ಯಮದಲ್ಲಿ ನಾವೆಲ್ಲ ಗಮನಿಸಿದ್ದೇವೆ ಕೆಲವು ಮಾಧ್ಯಮದಲ್ಲಿ ತೋರಿಸ್ತಾ ಇಲ್ಲ ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ವಿಚಾರಗಳೆಲ್ಲ ಹೊರಗಡೆ ಬರ್ತಾ ಇದೆ ಇವತ್ತು ನಾವೆಲ್ಲ ಒಗ್ಗಟ್ಟಿನಿಂದ ಈ ಸಮುದಾಯಕ್ಕೆ ಅನ್ನದಾತನಿಗೆ ನಿಲ್ಲಬೇಕಾದ್ದು ನಮ್ಮ ನಿಮ್ಮೆಲ್ಲರ ಮೊದಲನೇ ಕರ್ತವ್ಯ ಆಗಿದೆ ಇವತ್ತು ನಮ್ಮ ಕೋಮುವಾದಿಯ ಒಂದು ಪಕ್ಷ ವಿವಿಧ ರೀತಿ ಕಾಯ್ದೆಗಳನ್ನು ತೆಗೆದುಕೊಂಡು ಬಂದು ಇವತ್ತು ಬಿಜೆಪಿಯ ಸರ್ಕಾರ 11 ಸುತ್ತಿನ ಮಾತುಕತೆ ನಡೆಸಿದ್ರು ಕೂಡ ಏನೂ ಆಗಲಿಲ್ಲ ಅನ್ನೋ ಒಂದು ಮಾತನ್ನ ಏನು ಹೊರಗಡೆ ಬರ್ತಾ ಇದೆ ಬಹುಶಃ ರೈತರ ಮನವಿಗೆ ಕಳೆದ 100 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಂತ ಒಂದು ಸಂಪ್ರದಾಯ ವಿರುದ್ಧವಾಗಿ ಹೊರಟಾಗ ಯಾರು ಯಾರ ಮಾತನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ ತಮ್ಮ ಬದುಕನ್ನ ತಮ್ಮ ಊಟವನ್ನ ತಮ್ಮ ಅನ್ನವನ್ನ ಇಡೀ ದೇಶಕ್ಕೆ ಕೊಡ್ತಾ ಇರೋಂತ ಸಂದರ್ಭದಲ್ಲಿ ಇವತ್ತು ಅವರೆಲ್ಲ ಕೂಡ ಅದನ್ನ ಉಳಿಸ್ಕೊಳ್ಲಿಕ್ಕೆ ಇವತ್ತು ಈ ದೇಶನ ರಕ್ಷಣೆ ಮಾಡಲಿಕ್ಕೆ ಇವತ್ತು ಹೊರಟಿರೋದು ಇವತ್ತು ಸ್ವಾಗತಾರ್ಥ ಭಗವತ್ ಸಿಂಗ್ ಅವರ ಪ್ರಕಾರ ದಿ ಸ್ಯಾಂಕ್ಟಿಟಿ ಆಫ್ ಲಾ ಕ್ಯಾನ್ ಬಿ ಮೇಂಟೈನ್ಡ್ ಓನ್ಲಿ ಸೋ ಲಾಂಗ್ ಆಸ್ ಇಟ್ ಈಸ್ ದಿ ಎಕ್ಸ್ಪ್ರೆಷನ್ ಆಫ್ ದಿ ವಿಲ್ ಆಫ್ ದಿ ಪೀಪಲ್ ಅಂತ ಹೇಳಿದ್ದಾರೆ ಹಂಗೆ ಇವತ್ತು ಅನೇಕ ರಾಷ್ಟ್ರದ ನಾಯಕರುಗಳು ವಿವಿಧ ರೀತಿಯಲ್ಲಿ ಈಗ ನಡೀತಾರಂತ ಒಂದು ಅನೇಕ ಬಂಡವಾಳ ಶಾಹಿಗಳ ಪರವಾಗಿ ಏನು ಬಿಜೆಪಿ ಸರ್ಕಾರ ಈ ರಾಷ್ಟ್ರದಲ್ಲಿ ಕಾರ್ಯಕ್ರಮವನ್ನ ಕಾಯ್ದೆಗಳನ್ನ ತರ್ತಾ ಇದೆ ಇದರ ವಿರುದ್ಧ ಇವತ್ತು ಧ್ವನಿಯನ್ನ ಎತ್ತಬೇಕಾದ್ದು ಮತ್ತೊಮ್ಮೆ ನಮ್ಮ ಕರ್ತವ್ಯ ಅಂತ ಹೇಳಿ ತಮಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸ್ವಾಮಿ ವಿವೇಕಾನಂದರ ಕಲ್ಪನೆ ಏನಂತ ಅಂದ್ರೆ ಲೆಟ್ ಇಂಡಿಯಾ ಅರೈಸ್ ಔಟ್ ಆಫ್ ದಿ ಪೆಸೆಂಟ್ ಕಾಟೇಜಸ್ ಗ್ರಾಸ್ಪಿಂಗ್ ದಿ ಪ್ಲೌಟ್ ಔಟ್ ಆಫ್ ಹಿಸ್ ಹಟ್ಸ್ ಕಾಬ್ಲರ್ ಅಂಡ್ ದಿಸ್ ಪೀಪಲ್ ಅಂತ ಅಂದ್ರೆ ನಾವು ಭಾರತ ಕೃಷಿಕರನ್ನ ಗುಡಿಸಲಿಂದ ನೇಗಿಲು ಹಿಡಿತದಿಂದ ಚಮ್ಮಾರ ಹಾಗೂ ಗುಡಿಸಲವರನ್ನ ಜೋಪಡಿಯಿಂದ ಉದ್ದಾರ ಆಗಲಿಕ್ಕೆ ಹೊರಗಡೆ ತರಬೇಕಾದ್ದು
ನಮ್ಮ ಕರ್ತವ್ಯ. ಈಗ ಪರಿಸ್ಥಿತಿ ಏನಾಗಿದೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನಮ್ಮ ಭಾರತದಲ್ಲಿ ಅನೇಕ ಸಮಸ್ಯೆಗಳಿಗೆ ಜನರು ಬೊಬ್ಬೆ ಹಾಕಿ ಇವತ್ತು ಹೊರಗಡೆ ಕಾರ್ಮಿಕರ ಬದುಕನ್ನು ಕಾರ್ಮಿಕರು ಕೂಡ ಧ್ವನಿಯಾಗಿ ಇವತ್ತು ನಾವೆಲ್ಲ ಕೂಡ ನಿಲ್ಲಬೇಕಾಗಿದೆ. ಇವತ್ತು ದುರಂತ ಪರಿಸ್ಥಿತಿ ಏನೆಂದರೆ ನಿತ್ಯದ ಬದುಕಿನಲ್ಲಿ ನಾವೆಲ್ಲ ಕೂಡ ಬದಲಾವಣೆಯನ್ನು ಸಾಮಾನ್ಯ ಜನರಲ್ಲಿ ನಾನಾ ವಿಧವಾದಂಥ ತೆರಿಗೆ ಹಿಂದಿನ ಮತ್ತು ಅನೇಕ ವಸ್ತುಗಳನ್ನು ಬೆಲೆಗಳ ವಸ್ತುಗಳು ಪೆಟ್ರೋಲು ಡೀಸೆಲ್ ಎಲ್ಲ ಕೂಡ ಪ್ರತಿಯೊಂದು ಸಿಮೆಂಟ್ ಇರ್ಬೋದು ಕಬ್ಬಿಣ ಇರ್ಬೋದು ದಿನನಿತ್ಯ ಬಳಕೆಯ ಬದಲಾವಣೆಯನ್ನು ಹೆಚ್ಚುತ್ತಾ ಇರೋದನ್ನು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಕೊರೋನಾ ಸಂದರ್ಭದಲ್ಲೂ ಕೂಡ ಈ ರಾಷ್ಟ್ರದಲ್ಲಿ ಎಲ್ಲರೂ ಕೂಡ ಆಗಿದ್ದಂಥ ತೊಂದರೆಗೆ ಸರ್ಕಾರ ಯಾವ ರೀತಿಯೂ ಕೂಡ ಸ್ಪಂದನೆ ಮಾಡಿದೆ. ವಿರೋಧ ಪಕ್ಷಗಳನ್ನು ಬಾಯನ್ನು ಮುಚ್ಚಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರೋದು ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಇದರ ವಿರುದ್ಧ ನಾವು ನಮ್ಮ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ನಾವು ಮತ್ತೆ ಚುರುಕು ಮಾಡ್ಕೋಬೇಕಾಗಿದೆ. ಹಳ್ಳಿಗಳಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನಾವೆಲ್ಲ ರೂಪಿಸಬೇಕಾದಂಥ ಅನಿವಾರ್ಯತೆ ಇವತ್ತಿದೆ. ಇವತ್ತು ನಮ್ಮ ಇಂಥ ಒಂದು ಪವಿತ್ರವಾದಂಥ ದಿನ, ನಮ್ಮ ಭಾರತದ ಪೂರ್ವಜರು ತ್ಯಾಗ ಬಲಿದಾನವನ್ನು ಮಾಡಿ ತಂದುಕೊಟ್ಟಂಥ ಒಂದು ಶಕ್ತಿಯನ್ನು ನಾವು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಬೇಕು. ಈಗ ದೇಶದ ಯಾವ ಪರಿಸ್ಥಿತಿಯಲ್ಲಿದೆ ಎಂದರೆ ಸ್ವತಂತ್ರ ಭಾರತ ಪ್ರಜೆಗಳಲ್ಲಾಗಿದ್ದರು ನಮ್ಮ ಸ್ವಾತಂತ್ರ್ಯ ಹಕ್ಕಿಗಾಗಿ ನಾವು ಹೋರಾಟವನ್ನು ಮಾಡಬೇಕಾದಂಥ ಒಂದು ದುರಸ್ಥಿತಿಯ ಪರಿಸ್ಥಿತಿಯಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ. ದೇಶದ ಜನ ನಾವೆಲ್ಲ ಸೇರಿ ಎತ್ತಿಚೊಳ್ಕೋಬೇಕು. ಬಣ್ಣದ ಮಾತಿನಿಂದ ಹಿಂದಿರುವ ಅಪಾಯವನ್ನು ನಾವೆಲ್ಲ ಕೂಡ ನಾವು ಹರಿಯಬೇಕು. ನಮ್ಮ ಭಾವನೆಗಳನ್ನು ಜೊತೆಗೆ ಆಟ ಮಾಡಿ ನಮ್ಮ ಬೆಳೆಯನ್ನು ಬೇಯಿಸಿಕೊಳ್ತಿರುವುದನ್ನು ಬಿಜೆಪಿ ಸರ್ಕಾರದ ಅನೇಕ ಕಾರ್ಯಕ್ರಮ ವಿರುದ್ಧ ತಿರಸ್ಕರಿಸಲಿಕ್ಕೆ ನಾವೆಲ್ಲ ಹೋರಾಟವನ್ನು ಸಜ್ಜು ಮಾಡಿಕೊಳ್ಬೇಕು. ಜಾತಿ ಧರ್ಮ ಭಾಷೆಗಳ ಹೆಸರಿನಲ್ಲಿ ರಾಜ್ಯಕ್ಕೆ ನಡುವೆ ಸಂಘರ್ಷನ ಹುಟ್ಟುಹಾಕುತ್ತಿರುವಂತಹ ಈ ಸರ್ಕಾರದ ಗಣತಂತ್ರ ವ್ಯವಸ್ಥೆಯ ಮೂಲಕ ಆಶಿಸಿಕೊಳ್ಳಕ್ಕೆ ಆಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಈ ಒಂದು ಈ ದೇಶವನ್ನು ಉಳಿಸ್ಕೊಳ್ಳಿಕ್ಕೆ, ನಮ್ಮ ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕೆ, ನಮ್ಮ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿಕ್ಕೆ, ಅಭಿವೃದ್ಧಿಶೀಲವಾದಂಥ ರಾಷ್ಟ್ರವನ್ನು ಪರಿವರ್ತನೆ ಮಾಡಲಿಕ್ಕೆ ಈ ರಾಜ್ಯದಲ್ಲಿ ನಾವು ನೀವೆಲ್ಲ ಸೇರಿ ಕೆಲಸವನ್ನು ಮಾಡಬೇಕಾದ್ದು ನಮ್ಮ ಅನಿವಾರ್ಯತೆ ಆಗಿದೆ. ಆದ್ದರಿಂದ ನಾವು ನಮಗೆ ಬಂದಿರುವಂಥ ಸಂವಿಧಾನವನ್ನು ಬದಲಾವಣೆಯನ್ನು ಮಾಡಲಿಕ್ಕೆ, ಕಾನೂನುಗಳನ್ನು ಬದಲಾವಣೆಯನ್ನು ಮಾಡಲಿಕ್ಕೆ ಯಾವ ಸಂದರ್ಭದಲ್ಲೂ ಕೂಡ ನಾವು ಬಿಡದೆ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಜಾಗೃತರಾಗಿ ನಾವು ಹೋರಾಟವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ನಮ್ಮ ಪಕ್ಷದ ಸದಸ್ಯರುಗಳು ಸಜ್ಜಾಗಿ ನಮ್ಮ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ತಮ್ಮಲ್ಲೆಲ್ಲ ಕೂಡ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಿರಿಯರು ಈ ರಾಷ್ಟ್ರಕ್ಕೆ ಕೊಟ್ಟಂಥ ಶಕ್ತಿ, ಕಾರ್ಯಕ್ರಮಗಳು, ಕಳೆದ 70 ವರ್ಷದಿಂದ ಮಾಡಿದಂಥ ಪ್ರತಿಯೊಂದು ಬದಲಾವಣೆಗಳು ಈ ರಾಷ್ಟ್ರಕ್ಕೆ, ಈ ರಾಷ್ಟ್ರ ಬೆಳೆದಂಥ ರೀತಿನೇ, ಇಡೀ ವಿಶ್ವ ನಮ್ಮ ಭಾರತವನ್ನು ಗಮನಿಸ್ತಾ ಇರುವಂಥ ರೀತಿನೇ ಇದಕ್ಕೆ ಸಾಕ್ಷಿಯಾಗಿ ಉಳ್ಕೊಂಡಿದೆ. ಈ 72ನೇ ವರ್ಷ ಇವತ್ತು ಏನು ನಾವು ಈ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ನಾವೆಲ್ಲ ಕೂಡ ಹೋಗಬೇಕಾಗಿದೆ. ಬೆನ್ನೆಲುಬಾಗಿ ಈ ಸಂದರ್ಭದಲ್ಲಿ ನಾವು ನಿಂತ್ಕೊಳ್ಬೇಕಾಗ್ತದೆ. ಭಾರತದ ಯಾವಾಗಲೂ ಕೂಡ ಶಾಂತಿಪ್ರಿಯವಾದಂಥ ದೇಶವರು ಆಗಿರಬೇಕು, ಇದನ್ನು ಉಳಿಸ್ಕೊಂಡು ಹೋಗಬೇಕು. ಎಲ್ಲ ಧರ್ಮದ ಜನರನ್ನು ನಾವು ಸಾಮಾನ್ಯವಾಗಿ ಗೌರವವಾಗಿ ಸಹಬಾಳ್ವತೆಯಿಂದ ನಾವು ಬದುಕನ್ನು ಮಾಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಧ್ಯೇಯ, ಅದೇ ಸಂವಿಧಾನದ ಆಶಯ ಕೂಡ ಆಗಿದೆ. ಇದನ್ನು ನಾವು ಕಾಪಾಡಿಕೊಂಡು ಉಳಿಸ್ಕೊಂಡು ಹೋಗಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಈ ಪವಿತ್ರವಾದಂಥ ಸಂದರ್ಭಕ್ಕೆ ತಾವೆಲ್ಲ ಕೂಡ ಭಾಗಿಯಾಗಿ ಇದನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತಮಗೆ, ತಮ್ಮ ಕುಟುಂಬಕ್ಕೆ, ಎಲ್ಲರೂ ಕೂಡ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ನಾನು ಶುಭವನ್ನು ಹಾರೈಸಿ ನನ್ನ ಕೊನೆಯ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಧನ್ಯವಾದಗಳು, ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.